ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ, ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ, ಒಳ್ಳೆ ಮೇಕಿಂಗ್ ಎಲ್ಲ ಚೆನ್ನಾಗಿದೆ, ಏನೋ ಒಂಥರ ಚೆನ್ನಾಗಿದೆ, ಇಷ್ಟ ಆಯಿತು. ಸರ್ BGM ತುಂಬ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಸೆಕೆಂಡ್ ಹಾಫ್ ಒಂದು 10 ನಿಮಿಷ ಸ್ವಲ್ಪ ಲೆಂತ್ ಅನಿಸುತ್ತೆ, ಮಿಕ್ಕಿದೆಲ್ಲ ಎಕ್ಸ್ಟ್ರಾರ್ಡಿನರಿ ಆಗಿದೆ, ಮಿಕ್ಕಿದೆಲ್ಲ ಎಕ್ಸ್ಟ್ರಾರ್ಡಿನರಿ ಹೇಳಿದ್ನಲ್ಲ, ಸೆಕೆಂಡ್ ಹಾಫಲ್ಲಿ ಒಂದು 10 ನಿಮಿಷ ಲೆಂತ್ ಜಾಸ್ತಿ ಅಂತ ಅನಿಸುತ್ತೆ ಅಷ್ಟೇ, ಮಿಕ್ಕಿದೆಲ್ಲ ಎಕ್ಸ್ಟ್ರಾರ್ಡಿನರಿ. ವೆರಿ ಗುಡ್, ವೆರಿ ಗುಡ್, ಸೂಪರ್ ಆಗಿದೆ ಸರ್, ಸೂಪರ್ ಆಗಿದೆ. ಸೂಪರ್ ಪವರ್ ಸ್ಟಾರ್, ಸೂಪರ್ ಪವರ್ ಸ್ಟಾರ್, ಸೂಪರ್. ಇಷ್ಟ ಆಯ್ತು ಅನ್ನೋ ಮಾತೇ ಇಲ್ಲ. ಎವ್ರಿಥಿಂಗ್ ಎವರಿ ಸೂಪರ್, ಸೂಪರ್ ಎಲಿಮೆಂಟ್ಸ್ ಇಲ್ಲ, ಬಟ್ ಇಲ್ಲಿ ಟಚ್ ಆಗೋ ಎಲಿಮೆಂಟ್ಸ್ ಭಾಳ ಇದಾವೆ ಫಿಲಮಲ್ಲಿ. ಸೂಪರ್ ಹಿಟ್, ಯು ಆರ್ ಸೂಪರ್, ಈ ಪಿಕ್ಚರ್ ಖಂಡಿತ ಗೆದ್ದೆ ಗೆಲ್ಲುತ್ತೆ. ಸೂಪರ್ ಅಲ್ಟಿಮೇಟ್ ಅಪ್ಪ ಬಾಸ್ ಕೈ, ಫೈಟ್ ಡೈಲಾಗ್ ಡ್ಯಾನ್ಸ್ ಸೂಪರ್, ಸೇಮ್ ಅಪ್ಪ ಬಾಸ್ ಡ್ಯಾನ್ಸ್ ಸೂಪರ್, ಸೂಪರ್ ಆಗಿತ್ತು, ಚೆನ್ನಾಗಿತ್ತು, ಸೂಪರ್ ಆಗಿದೆ. ಏ ತುಂಬಾ ಚೆನ್ನಾಗಿತ್ತು, ಅದೇ ಮಾತಾಡಿದೆ ನಾನು, ಯುವಾಗೆ ಇದೆ, ಯೂತ್ಫುಲ್ ಆಗಿದೆ, ಎಲ್ಲರೂ ಬಂದು ನೋಡಿ. ಇವತ್ತಿಂದ ಕನ್ನಡ ಸಿನಿಮಾಗೆ ಇನ್ನೊಂದು ಏನು ಅಧ್ಯಾಯ ಅಂತ ಅನ್ಕೊಳ್ಳಿ, ಬರ್ತಾರೆ ಜನ, ಯಾಕೆ ಬರಲ್ಲ ನೋಡೋಣ. ತುಂಬ ಚೆನ್ನಾಗಿದೆ ಸರ್, ತಂದೆ ಮಗನ ಸಂಬಂಧ ತುಂಬ ಅದ್ಭುತವಾಗಿದೆ. ಸೂಪರ್ ಮೂವಿ ಅಪ್ಪು ಸರ್, ತುಂಬ ಚೆನ್ನಾಗಿದೆ ಸರ್, ಫಿಲಮ್ ತುಂಬ ಚೆನ್ನಾಗಿದೆ, ಚೆನ್ನಾಗಿದೆ ಬ್ರ, ಚೆನ್ನಾಗಿದೆ, ಚೆನ್ನಾಗಿದೆ ಬ್ರ, ಸಕ್ಕತ್ತಾಗಿದೆ, ಸಕ್ಕತ್ತಾಗಿದೆ, ಪವರ್ ಇಸ್ ಬ್ಯಾಕ್, ಸೂಪರ್ ಆಗಿದೆ ಸರ್, ಜೂನಿಯರ್ ಪವರ್ ಸ್ಟಾರ್ ಅನ್ಬೋದು, ಸೂಪರ್ ಆಗಿದೆ ಮೂವಿ, ಅಪ್ಪು ಬಾಸ್ಗೆ ಜೈ, ಸಕ್ಕತ್ತಾಗಿದೆ ಸರ್, ಚೆನ್ನಾಗಿದೆ. ಒಂದು ಸ್ಯಾಂಪಲ್ ಬಿಟ್ಟಿದ್ದಾರೆ, ಫೈಟ್ಸು, ಡ್ಯಾನ್ಸು, ಸ್ಟೋರಿ ಎಲ್ಲ ಚೆನ್ನಾಗಿದೆ ಸರ್. ಮಿಡ್ಲ್ ಕ್ಲಾಸ್ ಬಾಯ್ಸ್ ಡ್ರೀಮ್ನೆಲ್ಲ ಯಾವ ಥರ ಅಚೀವ್ ಮಾಡ್ಬೇಕಂತ ಚೆನ್ನಾಗಿದೆ ಸರ್. ಈಗ ಡೆಲಿವರಿ ಬಾಯ್ಸ್ ಕಷ್ಟಗಳನ್ನೆಲ್ಲ ತೋರಿಸಿದ್ದಾರೆ, ಹೌದು, ಅಂದರೆ ಒಂಥರ ಯಾರನ್ನು ಕೆಳಗೆ ನೋಡಬಾರ್ದು ಅಂದರೆ ಎಲ್ರದ್ದು ಹಾಬಿ ಬಂದಿರುತ್ತಲ್ವಾ, ಆ ಥರ ಚೆನ್ನಾಗಿದೆ, ಇನ್ಸ್ಪಿರೇಷನ್ ಆಗಿದೆ, ಸ್ಟೋರಿ ಚೆನ್ನಾಗಿದೆ, ಸ್ಟೋರಿ ಡೈರೆಕ್ಷನ್ ಚೆನ್ನಾಗಿದೆ, ಡ್ಯಾನ್ಸ್ ಎಲ್ಲ ಒಂಥರ ವರ್ತ್ ಇದೆ ಫುಲ್. ಸರ್, ಒಬ್ಬ ರಾಜ್ಕುಮಾರ್ ಫ್ಯಾಮಿಲಿ ಅಭಿಮಾನಿಯಾಗಿ ಹೇಳ್ತಾ ಇಲ್ಲ, ಒಬ್ಬ ಕನ್ನಡ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ಈ ಸಿನಿಮಾನ ತಾಯಿ ತಂದೆ ಮಗ ಕೂತ್ಕೊಂಡು ನೋಡೋ ಅಂತ ಒಂದು ಕನ್ನಡದ ಒಳ್ಳೆ ಸಿನಿಮಾ. ಆಮೇಲೆ ಇನ್ನೊಂದು ಖುಷಿಯಾಗಿ ಹೇಳಕ್ ಇಷ್ಟಪಡ್ತೀನಿ, ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಇವತ್ತಿಂದ ಹೊಸ ಅಧ್ಯಾಯ. ತಂದೆ ಮಗಂದು ಸಂಬಂಧ ಒಳ್ಳೆ ತೋರಿಸಿದ್ದಾರೆ, ಮತ್ತೆ ಕತೆ ಚೆನ್ನಾಗಿ ಮೂಡಿ ಬಂದಿದೆ, 2-3 ಸತಿ ನೋಡಬಹುದು ಪಿಕ್ಚರು. ಯುವ ಬಾಸ್ಗೆ ಜೈ, ಅಪ್ಪು ಬಾಸ್ಗೆ, ಮಾತ್ರ ಸೂಪರ್ ಆಗಿದೆ ಬಾಸ್, 100 ಡೇಸ್ ಪಕ್ಕ, ನಮ್ ಬಾಸ್ ನ ನಾವು ಮತ್ತೆ ನೋಡ್ತಿದೀವಿ ಇವರಲ್ಲಿ, ಪಕ್ಕ ಮೆಗಾ ಪವರ್ ಸ್ಟಾರ್ಗೆ, ಸೂಪರ್, ಹೊಸ ರಾಜ ಬಂದಾಯ್ತು, ಸೂಪರ್ ಸೂಪರ್ ಮೂವಿ ಇವರಿಗೆ ಸರ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ಅಪ್ಪನ ಜೊತೆ ಕುತ್ಕೊಂಡು ನೋಡೋ ಫಿಲಮು, ವಂಶ ಕುತ್ಕೊಂಡು ನೋಡೋ ಫಿಲಮು, ರಾಜವಂಶ ಏನು ಅಭಿಮಾನ ಅಂದ್ರೆ ಏನು, ಬಂದ್ ತಿಗ್ಗಲ್ ತಾಕತ್ ಇರೋರು ಬಂದ್ ನೋಡ್ರೋ, ತುಂಬಾ ಚೆನ್ನಾಗಿದೆ. ತಂದೆ ಮಗನ ಸಂಬಂಧ ಎಲ್ಲ ಫ್ಯಾಮಿಲಿ ಬಂದು ಕೂತು ನೋಡ್ಕೊಂಡು ಹೋಗಿ ಕೈ ಮೂತ್ ಕಳ್ಕೊಂಡು. ದೊಡ್ಡ ಮನೆ ಬಗ್ಗೆ ಯಾರ್ಯಾರು ಕೌಂಟರ್ ಕೊಡ್ತಿದ್ರೆ ಅವರಿಗೆಲ್ಲ ಸಕ್ಕತ್ತ ಫಿಲಮ್ ಆಯ್ಕೆ ಮೂಲಕ ಒಳ್ಳೆ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ದೊಡ್ಡ ಮಗ ಮಾತಾಡೋಕೆ ಯೋಚನೆ ಮಾಡೋಕು, ಅಪ್ಪು ಬಾಸ್ಗೆ ಪವರ್ ಸ್ಟಾರ್ಗೆ, ಚೆನ್ನಾಗಿತ್ತು, ಸೂಪರ್ ಆಗಿದೆ. ಪವರ್ ಪುನೀತ್ ರಾಜ್ಕುಮಾರ್ ರೆಫರೆನ್ಸ್ ಇದೆ, ತುಂಬ ಇಷ್ಟ ಆಯ್ತು, ಇವನ ಸ್ಕ್ರೀನ್ ಮೇಲೆ ನೋಡಿ ತುಂಬ ಖುಷಿ. ಮಾಡಿದ್ದಾರೆ ಅಪ್ಪ ಮಗನ ಬಗ್ಗೆ ಚೆನ್ನಾಗಿ ಮಾಡಿದ್ದಾರೆ ಫಿಲಮು, ಅಂದರೆ ಡಿಲಿವರಿ ಬಾಯ್ ಬಗ್ಗೆ ಇದುವರೆಗೆ ಯಾರೂ ತೋರಿಸಿರಲಿಲ್ಲ, ಡಿಲಿವರಿ ಬಾಯ್ಸ್ ಬಗ್ಗೆ ಚೆನ್ನಾಗಿ ತೋರಿಸಿ, ಒಬ್ಬ ಡಿಲಿವರಿ ಬಾಯ್ ಏನೆಲ್ಲ ಸಾಧನೆ ಮಾಡೋದನ್ನು ನೀಟಾಗಿ ತೋರಿಸಿದ್ದಾರೆ. ಸಂತೋಷ ನಮ್ಮ ಸರ್, ಇದೇ ಥರ ಒಳ್ಳೊಳ್ಳೆ ಮೂವಿ ತೆಗೀಲಿ, ನಮಗೂ ಭರವಸೆ ಇದೆ. ಜೈ ಅಪ್ಪು ಬಾಸ್. ಚಿತ್ರ ವರ್ಣಿಸೋಕ್ಕೆ ಸಾಧ್ಯ ಇಲ್ಲ, ಏನು ನಿರೀಕ್ಷೆ ಇಟ್ಕೊಂಡು ಬಂದಿದ್ನೋ ನಿರೀಕ್ಷೆಗೆ 10 ಪಟ್ಟು ಹೆಚ್ಚು ಚೆನ್ನಾಗಿ ಬಂದಿದೆ. ಮೊದಲಾರ್ಧ ಒಂಥರ ಯುದ್ಧದ ರೀತಿಯಲ್ಲಿ ಯುವ ರಾಜ್ಕುಮಾರ್ನ ಅವರ ಸಾಹಸ ದೃಶ್ಯಗಳು, ನೃತ್ಯ ಎಲ್ಲ ಇದೆ. ಎರಡನೇ ದ್ವಿತೀಯಾರ್ಧ ಇದೆಯಲ್ಲ, ಬಹಳ ಮನೋಜ್ಞವಾಗಿ ಚಿತ್ರಿಸಿದ್ದಾರೆ, ಸಂಬಂಧಗಳನ್ನು ಎತ್ತಿ ತೋರಿಸಿದ್ದಾರೆ. ನೋಡೋರಿಗೆ ಏನೋ ನಮ್ಮನೇಲೂ ಈ ಥರ ನಡೆದಿರ್ಬೋದಲ್ಲ, ಆ ಥರ ಒಂದು ಪರಿಣಾಮ ಬೀರುತ್ತೆ ಮನಸ್ಸಿನ ಮೇಲೆ. ಚಿತ್ರ ಮುಗಿಸ್ಕೊಂಡು ಬರೋಣಾಗ ಸಂತೋಷ ಇದೆ, ಆದರೆ ಹೃದಯಂಗಮವಾಗಿ ಮೂಡ್ ಬಂದಿದೆ, ಕಣ್ಣಾಲಿಗಳು ತೇವಗೊಳ್ಳುತ್ತೆ ಅಷ್ಟು ಚೆನ್ನಾಗಿ ಕೊನೆಯಲ್ಲಿ ಆ ತಂದೆ ಮಗನ ಬಾಂಧವ್ಯ ಅದು ಗೆಲ್ಲುತ್ತೆ. ಕೊನೆ 15 ನಿಮಿಷ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಾಹಸ ದೃಶ್ಯ ಇದೆ, ಅದು ನೋಡಿ ಅನುಭವಿಸ್ಬೇಕು. ಬಹುಶಃ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಇಂತಹ ಒಂದು
ಆ ಸಾಹಸದ ದೃಶ್ಯ ಬಂದಿಲ್ಲ, ಬಹಳ ನಿಖರವಾಗಿ ತೋರಿಸಿದ್ದಾರೆ ಕುಸ್ತಿ ಪಂದ್ಯ ಏನು ಅಂತ, ಅದು ನೋಡಿಯೇ ಕಲಿಬೇಕು. ಆಮೇಲೆ ಈಗ ಡೆಲಿವರಿ ಬಾಯ್ಗಳ ಅವರ ಒಂದು ಕಷ್ಟ ನಷ್ಟಗಳು ಏನಿದೆ, ಆಮೇಲೆ ತೋರಿಸ್ಕೊಟ್ಟಿದ್ದಾರೆ ದುಡಿಮೆ, ದುಡಿಮೆಯೇ ದೇವರು, ಇಲ್ಲಿ ಪರಿಶ್ರಮ ಇಲ್ಲದೆ ಫಲಿತಾಂಶ ಸಿಗಲ್ಲ, ತಯಾರಿ ನಡೆಸ್ಕೊಂಡು ಬಂದಿದ್ದಾರೆ. ಕೆಲವರು ಹೇಳ್ತಾರೆ ಹೆಸರಿದೆ, ಇಲ್ಲ, ಪರಿಶ್ರಮ ಪ್ರತಿಯೊಂದು ದೃಶ್ಯದಲ್ಲೂ ಕಾಣುತ್ತೆ. ಇದೊಂದು ಚಿತ್ರಕಾವ್ಯ, ಮನನ ಕಾವ್ಯ, ಪ್ರತಿಯೊಂದು ಕುಟುಂಬದವರು ನೋಡಿ ಸಂತೋಷ ಪಡಬೇಕು. ಯುವ ಗೆದ್ದಿದ್ದಾರೆ, ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ, ತಂದೆ ಮಗನ ಸೆಂಟಿಮೆಂಟು ತುಂಬ ಚೆನ್ನಾಗಿದೆ. ಸೇಮ್ ಪುನೀತ್ ನೋಡ್ದಂಗೆ ಆಗುತ್ತೆ, ಅವ್ರ ಡ್ಯಾನ್ಸು, ಸ್ಟೈಲು, ಡೈಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ರಾಜ್ಕುಮಾರ್ ಮನೆ ಥರ ಇನ್ನೊಂದು ಕುಡಿ ಬರ್ತಾ ಇದೆ ಅಂತ ತುಂಬ ಖುಷಿ ಆಗ್ತದೆ. ಪ್ರತಿಯೊಂದು ಕಡೆ ನಾವು ಅಪ್ಪ ಮಿಸ್ ಮಾಡ್ಕೊಳ್ತಾ ಇಲ್ಲ, ಇಲ್ಲೇ ಇದ್ದಾರೆ ಅಪ್ಪು, 100 ಡೇಸ್ ಗ್ಯಾರಂಟಿ. ಇಡೀ ಫ್ಯಾಮಿಲಿ ಕೂತ್ಕೊಂಡು ಪ್ರತಿಯೊಬ್ಬರು ಬನ್ನಿ, ನಮ್ಮ ಕನ್ನಡನ ಬೆಳೆಸ್ಬೇಕು, ನಮ್ಮ ಕನ್ನಡ ಹೀರೋಗಳು ಮಾಡಬೇಕು. ದಯವಿಟ್ಟು ಅಪ್ಪನ ಮಿಸ್ ಮಾಡ್ಕೊಳ್ತೀರ ನೀವು ಈ ಫಿಲಮ್ನ ನೋಡಲಿಲ್ಲ ಅಂದರೆ. ಚಿತ್ರ ಅಷ್ಟೇ ಅಲ್ಟಿಮೇಟ್ನಾಗಿದೆ, ರಾಜವಂಶಕ್ಕೊಂದು ಇದರ ಇದೊಂದು ಚಿತ್ರ, ಇತಿಹಾಸದ ಚಿತ್ರ ಬೇಕಾಗಿತ್ತು. ಈಗ ಇದನ್ನು ಸಾರ್ವಜನಿಕರ ಎದುರಿಗೆ ಮುಂದೆಗಡೆ ಇಟ್ಟಿದ್ದಾರೆ. ಸಂತೋಷ ಅನ್ನೋದ್ರೆ ನಮಗೆ ಹ್ಯಾಂಡ್ಸ್ ಆಫ್ ಹೇಳಬೇಕು. ಒಂದು ಇನ್ನೊಂದು ನಾವು ಕೊನೆಯಲ್ಲಿ ಹೆಣ್ಣವರಾಗಲಿ ಪುನೀತವರಾಗಲಿ ನೋಡ್ತಾ ಇದ್ರೆ ನಮಗೆ ಭಾವುಕರಾಗುತ್ತಾ ಇದ್ದೀವಿ ಅಷ್ಟೇ ಹೊರತು ಬೇರೆ ಏನಿಲ್ಲ. 10 ನಿಮಿಷಕ್ಕೂ ಟ್ವಿಸ್ಟ್ ಇದೆ ಸರ್ ಈ ಪಿಕ್ಚರ್ನಲ್ಲಿ, 5-5 ನಿಮಿಷಕ್ಕೂ 10-10 ನಿಮಿಷಕ್ಕೂ ಟ್ವಿಸ್ಟ್ ಇದೆ. 10 ನಿಮಿಷಕ್ಕೆ ನೀವು ಮರೆಯಕ್ಕಾಗಿದ್ರೆ ಅಂತ ಡೈಲಾಗ್ ಇದೆ. ಯಾವ ಚಿತ್ರದಲ್ಲೂ ನೋಡಬೇಕಾಗಿರೋಂಥ ಸಂಭಾಷಣೆ ಇದೆ, ಯಾವ ಚಿತ್ರದಲ್ಲೂ ನೋಡೋಕ್ಕಾಗಿದ್ರಂತ ಒಂದು ಕಳಕಳಿಯ ಮೆಸೇಜ್ ಇದೆ. ಅದ್ರ ಬಿಟ್ಟು ಬೇರೆ ಇನ್ನೇನು ಆಡಂಬರ ತೋರಿಸಿಲ್ಲ, ಕತೆ ಏನು ಬೇಕು ಅದನ್ನು ಮಾತ್ರ ಬಳಸ್ಕೊಂಡಿದ್ದಾರೆ. ಚಿತ್ರ 5 ಕ್ಲಾಸ್ ಹಿಟ್ ಆಗಿದೆ. ಚಿತ್ರಮಂದಿರಕ್ಕೆ ಇನ್ನೇನು ಇಲ್ಲ ಬೇಕಾಗಿರೋದು, ನಾವು ಸಾರಥಿಗಳು ಬಂದು ಹೋಗ್ತಾ ಇರೋದಷ್ಟೇ ಕೆಲಸ. ಡಾಕ್ಟರ್ ರಾಜವಂಶ ಅಜರಾಮರವ್ ಇರೋದೇ ಅನ್ನೋದಕ್ಕೆ ಈ ಚಿತ್ರದ ಸಾಕ್ಷಿಯಾಗಿದೆ. ಅಂದರೆ ಬೇಡರ ಕಣ್ಣಪ್ಪ 54ನೇ ಇಸ್ವಿಲಿ ಯಾವಾಗ ಸಾಕ್ಷಿ ಆಯಿತೋ, ಇವು 2024ಕ್ಕೆ ಯುವರಾಜ್ ಕುಮಾರ್ ತಿರುಗಿ ಬುನಾದಿ ಹಾಕಿದ್ದಾರೆ. ಹಾಗೆ ಯುವರಾಜ್ ಪುನೀತ್ ರಾಜ್ಕುಮಾರ್ ಅಣ್ಣವರು ರಾಜವಂಶ ಎಲ್ಲೂ ಹೋಗಿಲ್ಲ ಅನ್ನೋದಕ್ಕೆ ಈ ಚಿತ್ರ ಸಾಕ್ಷಿಯಾಗಿ ಕೊಡುಗೆ ಕೊಟ್ಟಿದ್ದಾರೆ. ಸಂತೋಷ ಅನ್ನೋದು ನಮಗೆ ಹ್ಯಾಂಡ್ಸ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಂದ. ಸರ್ ಸೂಪರ್ ಆಗಿದೆ ಫಿಲಮ್ಮು, ಆಮೇಲೆ ಅಫ್ಕೋರ್ಸನ್ನ ತುಂಬ ಮಿಸ್ ಮಾಡ್ಕೊತೀವಿ ಅಫ್ಕೋರ್ಸ್. ಆ್ಯಂಡ್ ಒಂದು ಒಳ್ಳೆ ರಾಕೆಟ್ ಥರ ಇದೆ, ಸೂಪರ್ ಲಾಂಚ್ ಸರ್ ಫಿಲಮ್ಮು, ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ ಚೆನ್ನಾಗಿ ಸೊ ಯುವ ಸರ್ ಪರ್ಫಾರ್ಮೆನ್ಸ್ ಸೂಪರಾಗಿ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಲೈಕ್ ಏನಂದರೆ ನಮಗೆ ತುಂಬ ನೆನಪಾಗುತ್ತೆ ಅಂದರೆ ಅಪ್ಪು ಸರ್ ತುಂಬ ನೆನಪಾಗುತ್ತಾರೆ. ಅದಾದಮೇಲೆ ಅವ್ರ ಒಳ್ಳೆ ಸ್ಟೋರಿ ಇದೆ ಸರ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಆಮೇಲೆ ಆ ತಂದೆಯವರು ನಾವು ಒಂದು ಕಾಲೇಜ್ ಲೈಫಲ್ಲಿ ಹೆಂಗೆ ಒಂದು ಹುಡುಗಾಟಿಕೆ ಅಂತ ಹೇಳ್ತೀವಿ, ಆಮೇಲೆ ಒಂದು ಮನುಷ್ಯನಿಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಾಗ, ರೆಸ್ಪಾನ್ಸಿಬಿಲಿಟಿ ಬಂದಾಗ ಹೇಗೆ ತಂದೆ ತಾಯಿನ ನೋಡ್ಕೊಬೇಕು, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸರ್, ಕಂಪ್ಲೀಟ್ಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸರ್. ಫಸ್ಟ್ ಆಫ್ ಒಂದು ಕಾಲೇಜ್ ಲೈಫ್ ಥರ ಇದೆ, ಸೆಕೆಂಡ್ ಹಾಫು ಒಬ್ಬ ಮನೆ ಮಗನಾಗಿ ನಾವು ಹೇಗೆ ನಡ್ಕೊಬೇಕು, ತಂದೆ ತಾಯಿನ ಹೇಗೆ ನೋಡ್ಕೊಬೇಕು, ನಮ್ಮ ಬುಜ್ಜದ ಮೇಲೆ ರೆಸ್ಪಾನ್ಸಿಬಿಲಿಟಿ ಸಿಕ್ಕಿದಾಗ ಒಬ್ಬ ಮನೆ ಮಗನಾಗಿ ನಮ್ಮ ಮನೆ ತನ್ನ ಹೆಂಗೆ ನೋಡ್ಕೊತೀವಿ ಅನ್ನೋದು ತುಂಬ ಚೆನ್ನಾಗಿ ನೋಡ್ಸ್ಕೊಟ್ಟಿದ್ದಾರೆ. ಸೂಪರ್ ಆಗಿದೆ ಸರ್ ಫಿಲಮ್.